ಪ್ರತಿ ಸರ್ತಿ ನಮ್ಮ ಸಿನಿಮಾ ರಿಲೀಸ್ ಆದಾಗ ಅದೇ ನೀವೆಲ್ಲರೂ ಬಂದಾಗ ಎಲ್ಲ ಇವರೆಲ್ಲರೂ ನೋಡಿದೀವಿ ಅಂತ. ನನ್ನ ಫಸ್ಟ್ ಸಿನಿಮಾದಿಂದನೂ ಐ ಥಿಂಕ್ ಐ ಬೀನ್ ಸೀಯಿಂಗ್ ಆಲ್ ಆಫ್ ಯು. ತುಂಬ ಖುಷಿ ಆಗುತ್ತೆ ಬಿಕಾಸ್ ಇದು ಒನ್ ಸ್ಟೆಪ್ ಅಹೆಡ್, ಓಕೆ ಇನ್ನೊಂದು ಸಿನಿಮಾ ಅನ್ನೋ ಖುಷಿ. ಆ್ಯಂಡ್ ಬ್ಲಿಂಕ್ ಸಿನಿಮಾ ಅಂತ ಬಂದಾಗ ನಾನು ಇದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು, ಯಾಕಂದರೆ ಈ ಸಿನಿಮಾ ಶೂಟ್ ಮಾಡ್ತಿರ್ಬೇಕಾದ್ರೆ ನನಗೆ ಸಪ್ತಸಾಗರದ ಚೆಲ್ಲೋ ತಂಡದಿಂದ ಕಾಲ್ ಬಂದಿದ್ದು. ಸೊ ಹಾಗಾಗಿ ಇದು ಸ್ವಲ್ಪ ಲಕ್ಕಿ ನನಗೆ. ಈ ಕತೆ ಹೇಳಿದಾಗ್ಲೂ ಶ್ರೀನಿಧಿ ಬೆಂಗಳೂರು ಅವ್ರಿಗೆ ಬಂದಾಗ ಎಷ್ಟು ಕ್ಲಾರಿಟಿಯಲ್ಲಿ ಕತೆ ಹೇಳಿದ್ರು ಅಂದರೆ ನನಗೆ, ಆಮೇಲೆ ಒಂದು ಶಾರ್ಟ್ ಫಿಲ್ಮ್ ಕೂಡ ಅವ್ರು ಮಾಡಿದ್ನ ನನಗೆ ತೋರಿಸಿದ್ರು, ಅಷ್ಟೇ ನನಗೆ ರೆಫರೆನ್ಸ್ ಇದ್ದಿದ್ದು ಇವ್ರು ಏನು ಕೆಲಸ ಮಾಡ್ಬೋದು ಮಾಡಬಲ್ಲರು ಅನ್ನೋದಕ್ಕೆ. ಸೊ ಅದೇ ನಂಬಿಕೆಯನ್ನು ನಾನು ಹೂ ಅಂತ ಅವತ್ತೇ ಒಪ್ಕೊಂಡಿದ್ದಂಥ ಒನ್ ಆಫ್ ಏನೋ ಅಷ್ಟು ಸ್ಕ್ರಿಪ್ಟ್ಗಳಲ್ಲಿ ಇದು ಒಂದು ಸ್ಕ್ರಿಪ್ಟು. ಆ್ಯಂಡ್ ಅದನ್ನೆಲ್ಲೂ ಏನು ನನ್ನ ನಂಬಿಕೆನ ಇಲ್ಲ ನನ್ನ ಡಿಸಿಷನ್ನ ಸುಳ್ಳು ಮಾಡಲಿಲ್ಲ ಅನ್ನೋದೇ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆ ಅವ್ರ ಮೇಲೆ ನನಗೆ. ಆ್ಯಂಡ್ ಈ ಸಿನಿಮಾನ ಎಷ್ಟು ಮಟ್ಟಕ್ಕೆ ಪ್ರೊಡ್ಯೂಸರ್, ಒಬ್ಬ ಪ್ರೊಡ್ಯೂಸರ್ ಆಗಿ ಹೌದು ದುಡ್ಡು ಹಾಕಿದೆ ಓಕೆ ನೋಡೋಣ ಅಂತ ಎಲ್ಲ ಹೇಳಿ ಸುಮ್ಮನೆ ಹಿಂದೆ ಕೂರದೆ, ಆನ್ ಗ್ರೌಂಡ್ ಆನ್ ಫೀಲ್ಡ್ ಇಳಿದು ಪ್ರತಿಯೊಂದು ವಿಚಾರದಲ್ಲೂ ಡಿಸ್ಟ್ರಿಬ್ಯೂಷನ್ನ ಅವರೇ ತಗೊಂಡು, ಏನೋ ಯಾರೋ ಡಿಸ್ಟ್ರಿಬ್ಯೂಟರ್ ಎಲ್ಲರನ್ನೂ ಅಪ್ರೋಚ್ ಮಾಡಿದ್ರು, ಏನೋ ಅದು ಸರಿ ಬರಲಿಲ್ಲ ಅಂತ ನೋಡಿ ಸರಿ ಅಂತ ಇವರೇ ಎಲ್ಲ ಏನೋ ಫಿಲ್ಮ್ ಥಿಯೇಟರ್ ಚೇನ್ಸ್ಗೆ ಮೆಸೇಜ್ ಮಾಡಿ ಅವ್ರು ಕೊಡೋ ಏನೋ ಶೋಸ್ ಮಾತ್ರ ತಗೊಂಡು ಆ ಶೋಸ್ನ ಪ್ರತಿಯೊಂದು ಶೋಸು ಹೌಸ್ಫುಲ್ ಆಗಿ ಅದಾದ್ಮೇಲೆ ಅದೇ ಥಿಯೇಟರ್ನವ್ರು ಓಕೆ ಅಂತ ಇನ್ನೊಂದಷ್ಟು ಶೋಗಳು ಕೊಡುವಂಗೆ ಮಾಡಿ. ಆ್ಯಂಡ್ ಟಿ ವಿ ಆರ್ ಸಹ ಫಸ್ಟ್ ವೀಕ್ಸಲ್ಲಿ ನಮ್ಗೆ ಟಾಕ್ಸಲ್ಲಿ ಸಿಕ್ಕೇ ಇರಲಿಲ್ಲ, ಬಟ್ ಅದಾದ್ಮೇಲೆ ನಂತರ ಇವರು ನೋಡಿ ನಮ್ಮ ಸಕ್ಸಸ್ ರೇಟ್ ಇಷ್ಟಿದೆ ನಮಗೆ ಶೋಸ್ ಕೊಡಿ ಅಂತ ಹೇಳಿ, ಬಿಕಾಸ್ ಎಷ್ಟು ನಮ್ಗಿದ್ದ ಶೋಸ್ ಎಲ್ಲ ತುಂಬ ದೂರ ದೂರ ಅಂದರೆ ನಮ್ಮ ಹತ್ರದಲ್ಲಿ ಇವಾಗ ಸಡನ್ ಆಗಿ ಓಕೆ ಒರಾಯನ್ ಹೋಗೋದು ಇಲ್ಲ ವೈಷ್ಣವಿ ಸಫಾಯರು ಇಲ್ಲ ಯಾವುದು ಹಾಗೆ ಅದು ಯಾವುದು ಸಿಗಲೇ ಇಲ್ಲ ನಮಗೆ. ಸೊ ಎಲ್ಲ ಗೋಪಾಲನ್ ಆ ಕಡೆ ಫುಲ್ ಆರ್ ಆರ್ ನಗರ ಈ ಕಡೆ ಹಂಗೆ ಹೋಗ್ಬೇಕಾಯ್ತು, ಬಟ್ ಆದರೂ ಜನ ಹೋಗಿ ನೋಡಿ ಅದನ್ನು ಹೌಸ್ಫುಲ್ ಮಾಡಿ ಒಳ್ಳೊಳ್ಳೆ ರಿವ್ಯೂಸ್ ಹಾಕಿ ನೀವುಗಳು ಅವ್ರು ಹೇಳ್ತಾರೆ ಎಷ್ಟೊಂದು ಜನಕ್ಕೆ ನಾವು ಪ್ರಮೋಷನ್ಗಂತ ದುಡ್ಡೇ ಕೊಟ್ಟಿಲ್ಲ ಮೇಡಮ್ ಅವರೇ ಕವರ್ ಮಾಡಿ ಅವರೇ ರಿವ್ಯೂ ಕೊಟ್ಟರು ಅಂತ. ಐ ಥಿಂಕ್ ಅದು ಕಾಂಟೆಂಟ್ಗೆ ಇದ್ದಿದ್ದ ಪವರ್ ಆ್ಯಂಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಂಥ ಕಾಂಟೆಂಟ್ ಆಗಿದ್ದರಿಂದ ಅದು ಹೆಚ್ಚಿನ ಮಟ್ಟಕ್ಕೆ ಜನಕ್ಕೆ ರೀಚ್ ಆಯಿತು. ಆ್ಯಂಡ್ ಹರೀಶ್ ಅರಸ್ ಅವ್ರಿಗೆ ನಾವು ತುಂಬ ಕೃತಜ್ಞರಾಗಬೇಕು, ಬಿಕಾಸ್ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಚಿಕ್ಕ ಎಷ್ಟೋ ಏನೋ ಒಂದು ಪೇಪರಲ್ಲಿ ಕೊನೆಯಲ್ಲಿರೋ ಒಂದು ಆರ್ಟಿಕಲ್ ಆದ್ರೂ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹಾಕಿ ಜನಕ್ಕೆ ತಲುಪಿಸಿ ಅಂತ ಹೇಳಿ ಅವ್ರು ಮಾಡೋ ಕೆಲಸ ಇರ್ಬೋದು, ಪ್ರತಿಯೊಬ್ಬರು ಐ ಥಿಂಕ್ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅದರಿಂದಾನೇ ನಾವು ಇವತ್ತು 25ನೇ ದಿನದ ಸೆಲೆಬ್ರೇಷನ್ನ ಒಂದು ಪ್ರೆಸ್ ಮೀಟ್ ಇವಾಗ ಮಾಡಬೇಕು ಅಂದ್ಕೊಂಡಿರೋದು, ಬಿಕಾಸ್ ಅವಾಗ ಸ್ಟಾರ್ಟಿಂಗಲ್ಲಿ ನಾವು ಯಾರು ಅಂದರೆ ಟೀಮ್ ಹೊಸದಾಗಿರೋದ್ರಿಂದ ನಾವು ಹೇಳಿದ್ರೆ ಏನು ಕೇಳ್ತಾರೆ ಇಲ್ಲ, ನಮಗೆ ಆ ಮೀಡಿಯಾ ಟ್ರಾಕ್ಷನ್ ಹೆಂಗೆ ಸಿಗತ್ತೆ ಅಂತೆಲ್ಲ ಅಂದ್ಕೊಂಡವ್ರು. ಈಗ ಸಿನಿಮಾ ಚೆನ್ನಾಗಿ ಮಾಡ್ತಾ ಇದೆ ಇವ್ರು ಏನು ಮಾಡಿರ್ಬೋದು ಹೆಂಗೆ ಮಾಡಿದ್ರು ಅಂತ ಕೇಳಕ್ಕೆ ಅಟ್ಲೀಸ್ಟ್ ಕೂರ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ಬಂದು ಏನೋ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಸೊ ಅದೇ ಒಂದು ಖುಷಿ, ಅದೇ ನಮ್ಮ ಸಕ್ಸಸ್. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ, ಇಂಥ ಒಂದು ಸಿನಿಮಾದ ಭಾಗ ಆಗಿ ತುಂಬ ಖುಷಿ ಆಗುತ್ತೆ. ಆಫ್ಕೋರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಂಗಿಲ್ಲ, ದೀಕ್ಷಿತ್ ಅವರು ಇಲ್ಲ ಮಂದಾರ್ ಅವರು ಕಿರಣ್ ಸರ್ ಗೋಪಾಲ್ ಸರ್ ಎವ್ರಿಬಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳಕ್ಕೆ ನಾನು ತುಂಬ ಚಿಕ್ಕವಳು. ಬಟ್ ಈ ಸಿನಿಮಾ ಆಸ್ ಅ ಪ್ಯಾಕೇಜ್ ತುಂಬ ತುಂಬ ಅದ್ಭುತವಾಗಿ ನಮಗೆ ವರ್ಕೌಟ್ ಆಯಿತು ಆ್ಯಂಡ್ ಜನಕ್ಕೂ ಅದು ತುಂಬ ಚೆನ್ನಾಗಿ ತಲುಪಿದೆ. ಇದ್ದಿದ್ದ ಬಜೆಟ್ ಕನ್ಸ್ಟ್ರೈಂಟಲ್ಲಿ ಶ್ರೀನಿಧಿ ಬೆಂಗಳೂರು ಅವರು ಈ ಥರ ಒಂದು ಕಾಂಟೆಂಟ್ನ ಜನರನ್ನ ಹಿಡಿದು ಕೂಡಿಸೋ ಹಂಗೆ ಯಾವುದೇ ಟೆಕ್ನಿಕಲ್ ಫ್ಲಾಸ್ ಕಾಣಿಸದೇ ಇರೋ ಹಂಗೆ ಎಡಿಟರ್ ಆಫ್ಕೋರ್ಸ್ ಸಂಜೀವ್ ಅವ್ರಿಗೆ ನಾವು ಥ್ಯಾಂಕ್ ಮಾಡಬೇಕು, ಅವರು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ಎಷ್ಟು ಎಡಿಟ್ ಮಾಡಿ ಮಾಡಿ ಅವ್ರ ಕಣ್ಣು ಆಪರೇಷನ್ ಏನೋ ಮಾಡಿಸ್ಕೊಂಡಿದ್ದಾರೆ ಇವತ್ತಂತೆ. ಸೊ ಅಷ್ಟು ಸ್ಟ್ರೆಸ್ಡ್ ಆಗಿ ವರ್ಕ್ ಮಾಡಿದ್ದಂಥ ಜನ ಜೀವನ್ ಭರತ್ ಆಲ್ ಆಫ್ ದೆಮ್ ತೇಜಸ್ ಪ್ರತಿಯೊಬ್ಬರು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ತುಂಬ ಯಂಗ್ ಟೀಮ್ ನಮ್ಮದು, ಇದಕ್ಕೆ ನಿಮ್ಮ ಸಪೋರ್ಟ್ ಸಿಕ್ಕಿದ್ದೆ ನನಗೆ ತುಂಬ ಖುಷಿ. ಇನ್ನು ಹೆಚ್ಚು ಮಾತಾಡಲ್ಲ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಿನಿಮಾ ಮ್ಯೂಸಿಕಲ್ ಫಿಕ್ಷನ್ ಅಂತ ಹೇಳೋದಕ್ಕೆ ಒಂದು ಏನೋ ಅರ್ಹತೆ ಇರೋದೇ ಪ್ರಸನ್ನ ಅವರ ಮ್ಯೂಸಿಕ್ಕಿಂದ. ಸೊ ಹಾಗಾಗಿ ಎವ್ರಿಥಿಂಗ್ ಎಲ್ಲನೂ ಕೂಡ ಬಂದು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಜನಕ್ಕೆ ತಲುಪಿದೆ ಅನ್ನೋದು ನಮ್ಮ ಖುಷಿ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚಿನ ಜನಕ್ಕೆ ಇವಾಗಿರೋ 2 ಶೋಸ್ ಇನ್ನೂ ಜಾಸ್ತಿ ಮಾಡೋ ಹಂಗಾಗಬೇಕಂದ್ರೆ ಇವುಗಳು ಇನ್ನೂ ಜನಕ್ಕೆ ತಲುಪಿಸಿದ್ರೆ ಪ್ರಾಬಬ್ಲಿ ಆಗುತ್ತೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್.